ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಶಿವರಾಜ್ಕುಮಾರ್ ಅಣ್ಣನಾಗಿ ತಮ್ಮನಿಗೆ ಕಂಠದಾನ ಮಾಡಿದ್ದಾರೆ. ಪ್ರಥಮವಾಗಿ ಅಣ್ಣನಿಗೆ ಒಂದು ತಂದೆ ಸಮಾನರಾದಂಥ ಅಣ್ಣನಿಗೆ ಧ್ರುವ ಅವರು ಜೀವದಾನವನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿಗೆ ಒಂದು ಚರಿತ್ರೆಯಲ್ಲಿ ನಿಂತ್ಕೊಳ್ಳಿ ಅಂತ, ಯಾಕೆಂದರೆ ನಮಗೆ ಮುಂದೆ ಈ ರೀತಿಯಾದ ಘಟನೆಗಳನ್ನ ನೋಡೋದಕ್ಕೆ ನನಗಂತೂ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಾನು ಚಿತ್ರರಂಗಕ್ಕೆ ಬಂದ ಸಂದರ್ಭದಲ್ಲಿ ಶಂಕರ್ ನಾಗ್ ನಾನು ಬಹಳ ಒಂದು ಅತ್ಯಂತ ಒಂದಾನೊಂದು ಕಾಲದಲ್ಲಿ ನಿಂತು ಒಂದು ಸಿನಿಮಾ ಮಾಡೋ ಸಂದರ್ಭದಲ್ಲಿ ಹತ್ತಿರದಲ್ಲೇ ಇದ್ವಿ. ಕನಸುಗಳನ್ನೆಲ್ಲ ಹೊತ್ಕೊಂಡು ಬಂದಂಥ ಆ ಜೀವ ಸರಿಸುಮಾರು 12 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟನಾಗಿ ಬಾಳಿ ಬೆಳಗಿ ಸೆಪ್ಟೆಂಬರ್ 30, 1990 ಬೆಳಗಿನ ಜಾವ ಕಾರ್ ಆಕ್ಸಿಡೆಂಟಲ್ಲಿ ಇಲ್ಲ ಅಂತ ಹೇಳಿದಾಗ, ನಾನು ಆವಾಗ ಜಿ ವಿ ಅಯ್ಯರವರ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗಾದಂಥ ಶಾಕ್ ಇದೆ ನೋಡಿ, ಅದು ನನಗಂತೂ ಆದಂಥ ಶಾಕ್ ಏನಪ್ಪ ಅಂದರೆ, ಹೆಂಗೆ ಅರುಂಧತಿನ ಹೆಂಗೆ ಈ ನೋವನ್ನು ತಡ್ಕೋತಾರೆ ಅನ್ನೋದು ಮೊದಲನೇ ಅನ್ನಿಸ್ತು. ಯಾಕೆಂದರೆ ಆಕೆಗೂ ಪುಟ್ಟ ಮಗು ಇತ್ತು, ಹೆಣ್ಣು ಮಗು. ಬಹುಶಃ ಅದು ನಮಗೆ ರಿಪೀಟ್ ಆಗೋಯ್ತು ನಮ್ಮ ಕುಟುಂಬದಲ್ಲಿ. ಅನ್ಎಕ್ಸ್ಪೆಕ್ಟೆಡ್, ಭಾಳ ಅನ್ಎಕ್ಸ್ಪೆಕ್ಟೆಡ್. ಯಾಕೆಂದರೆ ನಾನು ಕಡೆಯದಾಗಿ ಚಿರುನ ನೋಡಿದ್ದು 6ನೇ ತಾರೀಕು ಜೂನ್ 2020. ಬಹುಶಃ ನಾನು, ಧ್ರುವ, ಮೇಘು ಮನೆಯಲ್ಲಿ ಒಂದು ಆ ಘಟನೆ ನಡೆದ ಸಂದರ್ಭದಲ್ಲಿ ಸರಿಸುಮಾರು 9 ಗಂಟೆ ಥರ ತನಕ ಜೊತೆಯಲ್ಲಿದ್ದು ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಹೋದವನು. ಮಧ್ಯಾಹ್ನ ಬಂದೆ, ಅವರೆಲ್ಲ ಕೂತಿದ್ದರು, ಇನ್ನೂ ಒಳಗಡೆ ಮಲಗಿದಾನೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಸರಿ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಆ 1 ಗಂಟೆ ಸಮಯದಲ್ಲಿ ತಕ್ಷಣ ಮನೆಗೆ ಹೋದೆ. ಹೋದ 10 ನಿಮಿಷಕ್ಕೆ ಅಣ್ಣ ಸೀರಿಯಸ್ಸು, ಅಪೆಲೋ ಹಾಸ್ಪಿಟ್ಲು, ಮಾದನ್ ಪಾರ್ಕಿಗೆ ಬನ್ನಿ ಅಂತ ಹೇಳಿದ್ರು. ಹೋದೆ, ಇಲ್ಲ ಅವನು. ಆದರೆ ಆವತ್ತಿಂದ ಇವತ್ತುವರೆಗೂ ನಮ್ಮನೆಯಲ್ಲಿ ಜೀವಂತವಾಗಿರೋದು ಯಾರಪ್ಪ ಅಂದರೆ, ನನ್ನ ಮಗಳು, ನನ್ನ ಮೊಮ್ಮಗ. ನಾವು ದಿನ ಇದ್ದೀವಿ ತಂದೆ ತಾಯಿಗಳು, ಆದರೆ ಹಲವಾರು ಸಲ ನಮಗೆ ದೇವರ ಕಾಣಿಸ್ಕೊಳ್ಳೋದು ಚಿರು. ಅದನ್ನು ಯಾರ ಮೂಲಕ ನೋಡ್ತೀನಿ ಅಂದರೆ, ರಾಯನ್ ಮೂಲಕ. ಅವನು ಆಡೋ ಮಾತುಗಳು, ಅವನು ತೊದಲ ನುಡಿ. ಈಗ ನಾವು ಇಲ್ಲಿ ಬಗ್ಗೆ ಪ್ರೆಸ್ ಮೀಟಿಗೆ ಬಂದಾಗ ಅವನ ಪರ್ಮಿಷನ್ ತೊಗೊಂಬಂದ್ವಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ದ. ಬಹುಶಃ ನಾನು ನಮ್ಮ ಕನ್ನಡದ ಎಲ್ಲ ಚಿತ್ರಪ್ರೇಮಿಗಳಲ್ಲಿ ಇನ್ನೇನಪ್ಪ ಕೇಳ್ಕೊತೀನಿ ಅಂದರೆ, ಇದು ಈ ಸಿನಿಮಾನ ಕಡೆ ಸಿನಿಮಾ ಅಂತ ಕರಿಬೇಡಿ. ರಾಜ ಮಾರ್ತಾಂಡನ ಕಡೆ ಸಿನಿಮಾ ಅಂತ ಕರಿಬೇಡಿ. ಇದು ಚಿರಂಜೀವಿ ಸರ್ಜಾಗೆ ಫೇರ್ವೆಲ್, ಥ್ಯಾಂಕ್ಸ್ ಗಿವಿಂಗ್, ಅವನು ಕೊಟ್ಟ ಕೊಡುಗೆಗೆ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಸಿನಿಮಾ ಅಂತ ಹೇಳಿ ಇದಕ್ಕೆ ಯಶಸ್ಸನ್ನು ಕೊಡಬೇಕಾಗಿರೋದು ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದನಿಂದ ಹಿಡಿದು, ತಂತ್ರಜ್ಞನಿಂದ ಹಿಡಿದು, ನಿರ್ಮಾಪಕರಿಂದ ಹಿಡಿದು, ನಿರ್ದೇಶಕರಿಂದ ಹಿಡಿದು, ಒಂದು ಫೇರ್ವೆಲ್ಲಾಗಿ ಅವನಿಗೆ ಗೌರವವನ್ನು ಕೊಡಬೇಕು. ಯಾಕೆಂದರೆ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರು ಒಂದು ಸಿನಿಮಾ ಮಾಡಿದರು, ಗಂಧದ ಗುಡಿ ಅಂತ. ಆ ಗಂಧದ ಗುಡಿಗೂ ರಾಜ ಮಾರ್ತಾಂಡಗೂ ನಾನು ಇಷ್ಟೇ ಹೇಳೋದು, ನಮ್ಮ ಕನ್ನಡದ ನಟರುಗಳು ಯಾಕೆ ಏನು ಅಂತ ಹೇಳಿದಿಲ್ಲ, ಅವರು ಮಾಡಿದಂಥ ಸೇವೆ, ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅದು ಶಂಕರ್ನಾಗ್ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಸಂಚಾರಿ ವಿಜಯ್ ಆಗಿರ್ಬೋದು ಅಥವಾ ನನ್ನ ಮಗ ಚಿರಂಜೀವಿ ಸರ್ಜ ಆಗಿರ್ಬೋದು. ಇವತ್ತು ಈ ಸಿನಿಮಾ ಮುಗಿಸ್ಬೇಕಾದ್ರೆ ಅದೇನು ಕಷ್ಟಪಟ್ಟರು ಗೊತ್ತಿಲ್ಲ ಶಿವು. ಅವರಲ್ಲಿ ಒಂದು ನೋಡ್ತಾನೆ ಇದೆ, ಅಣ್ಣ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ. ಅದೇ ರೀತಿ ರಾಮನಾರಾಯಣ್ ನನ್ನ ಫೇವ್ರೇಟ್ ಡೈರೆಕ್ಟ್ರ್, ಅವರು ಕೇವಲ ಸಿನಿಮಾ ನಿರ್ದೇಶಕರಲ್ಲ, ಒಳ್ಳೆ ಸಾಹಿತಿ. ಅವರ ಒಂದು ಇದು ಕೂಡ ನನಗೆ ಆ ತುಡಿತ ಕಾಣಿಸ್ತಾ ಇತ್ತು. ಈ ಎರಡೂ ಕಣ್ಣುಗಳು ಸೂರ್ಯ ಚಂದ್ರ ಇದ್ದ ಹಾಗೆ, ನಾನು ನಿರ್ಮಾಪಕರನ್ನ ತಾಯಿ ಅಂತ ಕರೆದ್ರೆ ನಿರ್ದೇಶಕನ ತಂದೆ ಅಂತ ಕರಿತೀನಿ. ಯಾಕೆಂದರೆ ನನ್ನ ಸುದೀರ್ಘವಾದ ಈ ಪಯಣದಲ್ಲಿ
ನನ್ನ ಈ ಸುದೀರ್ಘವಾದ ಪಯಣದಲ್ಲಿ ನಾನು ಒಂದು 250 ಸಿನಿಮಾಗಳು ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಕೇವಲ ನಿರ್ದೇಶಕ ಹಾಗೂ ನಿರ್ಮಾಪಕ ಹಾಗೂ ನನ್ನ ಸಹಕಲಾವಿದರು ಹಾಗೂ ನನ್ನೆಲ್ಲ ತಂತ್ರಗಾರಿಕೆಗೆ ನಾನೆಲ್ಲ ಬೆಲೆ ಕೊಡ್ತೀನಿ ಇವತ್ತು ಒಂದು ವಿಶೇಷ ಏನಂದ್ರೆ ನಾನು ಗುರು ಸಮಾನರಾಗಿ ನೆನೆಸಿಕೊಂಡಿದ್ದ ನಮ್ಮ ಚಿತ್ರರಂಗದ ಏಕೈಕ ಕೆಎಸ್ ಅಶ್ವತ್ ಅವರು ಅವರಿ ಅವರ ಕೊಡುಗೆ ಇದೆಯಲ್ಲ ಕನ್ನಡ ಸಿನಿಮಾಗೆ ಅಪಾರವಾದದ್ದು ಇವತ್ತು ಕಾಸ್ಮಿಕ್ ರಿಲೇಶನ್ ಅಂತ ಕರೀತೀನಿ ಈ ಸಿನಿಮಾಗೆ ಶಂಕರ್ ಅಶ್ವತ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋದು ಕಾರಣ ಇಷ್ಟೇ ಈ ಮನುಷ್ಯನ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಆದರೆ ಒಂದು ಸಿನಿಮಾ ಅಂತ ಬಂದಾಗ ನಾವೆಲ್ಲ ಅದಕ್ಕೆ ತೊಡಸ್ಕೊಳ್ಳೋದು ಈ ರೀತಿಯಾಗಿ ತೊಡಸ್ಕೋಬೇಕು ಇದು ನಮ್ಮ ಚಿರುಗೆ ನೀವೆಲ್ಲ ಕೊಡ್ತಾ ಇರೋ ಕಾಣಿಕೆ ಈ ಪ್ರೇಮದ ಕಾಣಿಕೆಯನ್ನು ಸದಾ ನಾವು ಜೀವಂತವಾಗಿ ಇಡ್ತೀವಿ ತಮ್ಮೆಲ್ಲರ ನಾನೇ ನಮ್ಮ ಅನ್ನದಾತರಾದಂಥ ಎಲ್ಲ ಪ್ರೇಕ್ಷಕರಿಗೂ ಕೇಳ್ತೀನಿ ದಯವಿಟ್ಟು ಇದನ್ನು ಹಿಸ್ಟ್ರಿನಲ್ಲಿ ಫೇಲ್ಯೂರ್ ಸಿನಿಮಾ ಅಂತ ಕರಿಬಾರ್ದು ನನ್ನ ಮಗು ನನ್ನ ಮೊಮ್ಮಗ ನಾಳೆ ನಿಂತ್ಕೊಂಡು ಕೇಳ್ತಾನೆ ನಮ್ಮ ತಂದೆ ಸಿನಿಮಾ ಲಾಸ್ಟ್ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಅಂತ ಕರಿಬೇಕು ಕಾರಣ ಇಷ್ಟೇ ಈ ಚಿತ್ರದಿಂದ ಬರೋ ಎಲ್ಲ ಗಳಿಕೆಗಳನ್ನ ದಯಮಾಡಿ ಒಂದು ಭಾಗವನ್ನು ನೀವು ಚಿರಂಜೀವಿ ಸರ್ಜಾ ಹೆಸರಿನಲ್ಲಿ ಏನಾದರೂ ಒಂದು ದತ್ತಿ ಮಾಡಿ ಕೊಡಬೇಕು ಅಂತ ನನ್ನ ಒಂದು ಬೇಡಿಕೆ ಹಾಗೇ ನಾನು ಒಬ್ಬ ಕಲಾವಿದನಾಗಿ ಒಂದು ಕುಟುಂಬದ ಸದಸ್ಯನಾಗಿ ನನ್ನ ಈ 6ನೇ ತಾರೀಕು ಏನು ಮಿಸ್ ಮಾಡ್ಕೊಂಡಿದ್ದೆ ಜೂನ್ 6ನೇ ತಾರೀಕು ಇದೇ ಅಕ್ಟೋಬರ್ 6ನೇ ತಾರೀಕು ನನ್ನ ಚಿರಂಜೀವಿ ಸರ್ಜನ ಜೀವಂತ ನೋಡೋಕ್ಕೆ ಇಷ್ಟಪಡ್ತೀನಿ ಆನ್ ಸ್ಕ್ರೀನ್ ಆ ದಿನ ನೀವು ನನ್ನ ಜೊತೆ ಇರ್ತೀರ ಅಂತ ಹೇಳ್ತಾ ನನಗೆ ಚಿರು ಯಾವಾಗಲೂ ಇಷ್ಟ ಫಾರ್ ದ ಓನ್ಲಿ ಸಿಂಪ್ಲೆಸ್ಟ್ ರೀಸನ್ ಈ ಸಿನಿಮಾದಲ್ಲಿ ನೋಡಿ ನಗ್ನಗ್ತಾನೇ ಇರ್ತಾನೆ ಅವನು ನಾನು ವಾಯುಪುತ್ರ ಸಿನಿಮಾ ನೋಡಿದಾಗ ಭಾಳ ರೋಮಾಂಚನಗೊಂಡಿದ್ದೆ ಅವನ ನೋಡಿದಾಗ ಅವನ ಒಂದು ಬಾಡಿ ಅವನ ಒಂದು ಸ್ಟೈಲು ಅನೇಕ ಸರಿ ಅವನು ಎಷ್ಟು ಅವನೊಂದು ಫಿಸಿಕಲ್ ಫಿಟ್ನೆಸ್ ಇತ್ತೋ ಅವನ ಹೃದಯ ಬೆಣ್ಣೆ ಥರ ಇತ್ತು ಮೃದು ಸ್ವಭಾವದವನು ಯಾವತ್ತೂ ಅವನೆಲ್ಲರೂ ಈಕ್ವಲ್ ಆಗಿ ತೊಗೊಂಡು ಹೋಗ್ತಾ ಇದ್ದ ಭೇದ ಮಾಡ್ತಾ ಇರಲಿಲ್ಲ ಬಿರಿಯಾನಿ ಪ್ಯಾಕೆಟ್ ಡ್ರೈವರಿಂದ ಹಿಡಿದು ಕೆಲಸಗಾರನಿಂದ ಹಿಡಿದು ಎಲ್ರಿಗೂ ಒಂದೇ ಊಟ ಅಂತ ಮಾಡ್ತಾ ಇದ್ದಂಥ ನನ್ನ ಮಗ ಚಿರಂಜೀವಿ ಸರ್ಜಾ ಇವತ್ತು ನನ್ನ ನೋವಿಗಿಂತ ಅವರ ಮನೆಯ ನೋವಿದೆಯಲ್ಲ ಒಂದು ಧ್ರುವ ಹೇಳಿದ ಮಾತಂತೂ ಖಂಡಿತ ನಿಜ ಆ ಡಬ್ಬಿಂಗ್ ಮಾಡಬೇಕಾದ ಅದೇನು ಕಷ್ಟಪಡ್ತು ಗೊತ್ತಿಲ್ಲ ಧ್ರುವ ಬಹುಶಃ ನಾನು ಮಾತಾಡ್ತೇನೆ ಅವನು ಮೌನಿ ನಾವೆಲ್ಲ ಇವತ್ತು ಈ ನಾನು ಈ ಒಂದು ಪತ್ರಿಕಾಗೋಷ್ಠಿ ಇದೆಯಲ್ಲ ಇದರಷ್ಟು ವಿಭಿನ್ನವಾದ ಪತ್ರಿಕೆನ ನೋಡೇ ಇಲ್ಲ ಪ್ರತಿ ಸಲನೂ ಒಂದು ಖುಷಿ ತಮಾಷೆ ಎಲ್ಲವೂ ಇತ್ತು ಈ ಸಿನಿಮಾ ಗೆಲ್ಸೋದ್ರ ಮೂಲಕ ಮತ್ತೆ ನಿರ್ಮಾಪಕನ ಮುಖದಲ್ಲಿ ಗೆಲುವು ಕಾಣಬೇಕು ನಿರ್ದೇಶಕನ ಮುಖದಲ್ಲಿ ಗೆಲುವು ಕಾಣಬೇಕು ಪಾತ್ರಧಾರಿಗಳೆಲ್ಲರೂ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳು ಆ ಗೆಲುವನ್ನು ನೋಡ್ತಾ ಇರಬೇಕು ಸ್ವರ್ಗದಿಂದ ಚಿರು ಆಶೀರ್ವಾದ ಮಾಡ್ತಾ ಇರಬೇಕು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಮನಸ್ಸಲ್ಲಿ ಈಗ ಅನ್ನಿಸ್ತಾ ಇದೆ ಚಿರು ಸರ್ ಇಲ್ಲಿ ನಿಂತಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ